ಹೊಸ ಆಲೋಚನೆಗಳಿಂದ ಹೊಸ ಸಾಮರ್ಥ್ಯಗಳು ಹುಟ್ಟುತ್ತವೆ. ಈ ಆಲೋಚನೆಯೊಂದಿಗೆ ಪೇಟಿಎಂ ನಿಮಗೆ ಆಧುನಿಕ ಸೌಂಡ್ ಬಾಕ್ಸ್ ಅನ್ನು ತಂದಿದೆ. ಇದು ಕೇಳುವ ಮತ್ತು ಓದುವ ಮೂಲಕ ಪೇಮೆಂಟ್ ಅಲರ್ಟ್ ಸ್ವೀಕರಿಸಲು ನಿಮಗೆ ಅನುಮತಿಸುತ್ತದೆ. ಇದು ಸಿಮ್ ಕಾರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮಗೆ ವೈಫೈ ಅಗತ್ಯವಿಲ್ಲ. ಸೌಂಡ್ ಬಾಕ್ಸ್ ಜೊತೆ ನಿಮಗೆ ಬಾಕ್ಸ್ನಲ್ಲಿ ಯೂಸರ್ ಮ್ಯಾನ್ಯುಯಲ್, ಒಂದು ಸಿಮ್ ಕಾರ್ಡ್, ಪವರ್ ಕೇಬಲ್ ಮತ್ತು ಅಡಾಪ್ಟರ್ ಸಿಗುತ್ತದೆ. ಈ ಸೌಂಡ್ ಬಾಕ್ಸ್ನಲ್ಲಿ ನಿಮಗೆ ಆಲ್ ಇನ್ ಒನ್ ಕ್ಯೂಆರ್ ಸ್ಟಿಕ್ಕರ್ ಮುಂಭಾಗದಲ್ಲಿ ಕಾಣಿಸುತ್ತದೆ. ಹಿಂಭಾಗದಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕಾಣಿಸುತ್ತದೆ. ನಿಮ್ಮ ಡಿವೈಸ್ ಡಿಸ್ಚಾರ್ಜ್ ಆಗಿದ್ದರೆ ಸ್ಟಾರ್ಟ್ ಮಾಡುವ ಮುನ್ನ ಚಾರ್ಜ್ ಮಾಡಿ. ಚಾರ್ಜಿಂಗ್ ಪಾಯಿಂಟಿನ ಎರಡೂ ಸೈಡ್ ಅಲ್ಲಿಯೂ ನೀವು ಕೆಂಪು ಲೈಟ್ ಅನ್ನು ನೋಡುತ್ತೀರಿ. ಇದು ಡಿವೈಸ್ ಚಾರ್ಜ್ ಆಗುತ್ತಿದೆ ಎಂದು ಸೂಚಿಸುತ್ತದೆ. ಹಿಂಭಾಗ ನಿಮಗೆ ಒಂದು ಎಲ್ಸಿಡಿ ಸ್ಕ್ರೀನ್ ಕೂಡ ಕಾಣಿಸುತ್ತದೆ. ಅದರಲ್ಲಿ ನಿಮ್ಮ ಪೇಮೆಂಟ್ಸ್ ಅನ್ನು ಕನ್ಫರ್ಮ್ ಮಾಡಬಹುದು. ಚಾರ್ಜಿಂಗ್ ಪಾಯಿಂಟ್ ಮೇಲಿರುವ ನಾಲ್ಕು ಬಟನ್ಗಳನ್ನು ನೋಡುತ್ತೀರಿ. ಮೊದಲನೆಯದಾಗಿ ಪವರ್ ಬಟನ್ ಇರುತ್ತದೆ, ನಂತರ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಮತ್ತು ಫಂಕ್ಷನ್ ಬಟನ್ ಇರುತ್ತದೆ. ಈ ಬಟನ್ಗಳ ಮೇಲೆ ಎಲ್ಇಡಿ ಇಂಡಿಕೇಟರ್ ಅನ್ನು ನೀಡಲಾಗಿದೆ, ಅದನ್ನು ನಾವು ನಿಮಗೆ ವಿವರವಾಗಿ ತಿಳಿಸುತ್ತೀವಿ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ತಿಳಿಸೋಣ. ಸೌಂಡ್ ಬಾಕ್ಸ್ ಅನ್ನು ಆಕ್ಟಿವೇಟ್ ಮಾಡಲು ಮೊದಲು ಸೌಂಡ್ ಬಾಕ್ಸ್ ಕೆಳಗಿರುವ ಸಿಮ್ ಕ್ಯಾಬಿನೆಟ್ ತೆರೆಯಿರಿ. ನಂತರ ನೀಡಲಾದ ಸಿಮ್ ಕಾರ್ಡ್ ಅನ್ನು ಸಿಮ್ ಸ್ಲಾಟ್ಗೆ ನಮೂದಿಸಿ. ನಂತರ ಮಿನಿಮಮ್ 2 ಸೆಕೆಂಡ್ ಪವರ್ ಬಟನ್ ಒತ್ತಿರಿ. ನೀವು ಇದನ್ನು ಮಾಡಿದ ತಕ್ಷಣ ಎಲ್ಇಡಿ ಇಂಡಿಕೇಟರ್ನಲ್ಲಿ ಹಳದಿ ಬಣ್ಣ ಮಿನುಗುತ್ತದೆ ಮತ್ತು ಎಲ್ಸಿಡಿ ಸ್ಕ್ರೀನ್ನಲ್ಲಿ ಕನೆಕ್ಟಿಂಗ್ ಪೇಟಿಎಂ ಅಂತ ಮೆಸೇಜ್ ನೋಡಬಹುದು. ಸ್ವಲ್ಪ ಸಮಯದ ನಂತರ ಎಲ್ಇಡಿ ಇಂಡಿಕೇಟರ್ನಲ್ಲಿ ನೀಲಿ ಬೆಳಕು ಮಿನುಗುತ್ತದೆ ಮತ್ತು ನಿಮ್ಮ ಡಿವೈಸ್ ಆಕ್ಟಿವೇಟ್ ಆಗುತ್ತದೆ. ಫಂಕ್ಷನ್ ಬಟನ್ ಅನ್ನು ಒತ್ತುವ ಮೂಲಕ ನಿಮ್ಮ ಕೊನೆಯ ಸಕ್ಸಸ್ಫುಲ್ ಪಾವತಿಯ ಕುರಿತು ನೀವು ಸುಲಭವಾಗಿ ಮಾಹಿತಿಯನ್ನು ಪಡೆಯುತ್ತೀರಿ. ಆದರೆ ಸತತವಾಗಿ 2 ಬಾರಿ ಒತ್ತುವ ಮೂಲಕ ನೀವು ದಿನವಿಡೀ ಮಾಡಿದ್ದ ಪಾವತಿಗಳ ಟೋಟಲ್ ಅಮೌಂಟ್ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೀರಿ. ಫಂಕ್ಷನ್ ಬಟನ್ ಅನ್ನು ಮತ್ತೆ ಬಳಸುವ ಮೊದಲು ಕನಿಷ್ಠ 1 ನಿಮಿಷ ನಿರೀಕ್ಷಿಸಿ. ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಎಲ್ಇಡಿ ಇಂಡಿಕೇಟರ್ನಲ್ಲಿನ ಲೈಟ್ ಕೆಂಪು ಬಣ್ಣ ಆಗಿದ್ದರೆ ನಿಮ್ಮ ಸೌಂಡ್ ಬಾಕ್ಸ್ ನೆಟ್ವರ್ಕ್ನಿಂದ ಹೊರಗಿದೆ ಮತ್ತು ತೋರಿಸಿರುವ ಬೆಳಕು ನೀಲಿ ಬಣ್ಣ ಆಗಿದ್ದರೆ ಡಿವೈಸ್ ನೆಟ್ವರ್ಕ್ಗೆ ಸಂಪರ್ಕ ಹೊಂದಿದೆ. ಈಗ ನೀವು ನಿಮ್ಮ ಸೌಂಡ್ ಬಾಕ್ಸ್ನೊಂದಿಗೆ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ಹೆಚ್ಚಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ.